ಇತ್ತೀಚೆಗೆ ನಿಧನರಾದ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಹಾಗೂ ಶಾಸಕ ನಾರಾಯಣರಾವ್ ಅವರುಗಳಿಗೆ ತಾಲೂಕಿನ ನವರಿ ಗ್ರಾಮದಲ್ಲಿ ಸಂತಾಪ ಸೂಚಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ವೇಳೆ ಯುವ ಮುಖಂಡರುಗಳಾದ ಜಡಿಯಪ್ಪನವಲಿ ಮತ್ತಿತರರು ಮಾತನಾಡಿ, ಕೊರೋನಾದಿಂದಾಗಿ ಮೃತಪಟ್ಟ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಹಾಗೂ ಬಸವ ಕಲ್ಯಾಣದ ಶಾಸಕ ನಾರಾಯಣ ರಾವ್ ಅವರುಗಳು ಜನಾನುರಾಗಿಗಳಾಗಿದ್ದು ಸಾಮಾಜಿಕ ಹಿತಚಿಂತಕರಾಗಿದ್ದರು. ರಾಜ್ಯದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡಿದ ಈ ಮಹನೀಯರ ಅಕಾಲಿಕ ಮರಣ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ. ಭಗವಂತ ಈರ್ವರ ಆತ್ಮಕ್ಕೂ ಶಾಂತಿ ನೀಡಲಿ ಎಂದರು. ರಾಜ್ಯದ ಮಹಾನ್ ನಾಯಕರನ್ನ ಮೂವರು ಮಹಾನ್ ನಾಯಕರನ್ನ ನಾವಿವತ್ತು ಅವರ ಅಗಲಿಕೆಯ ನಿಧನ ಸುದ್ದಿ ಕೇಳಿ ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷವನ್ನು ತಂದಿರತಕ್ಕಂಥದ್ದು ಮತ್ತು ಭಾಳ ಈ ರಾಜ್ಯಕ್ಕೆ ಅಪಾರವಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಮತ್ತು ಈ ರಾಜ್ಯಕ್ಕೆ ಅಪಾರವಾಗಿರ್ತಕ್ಕಂಥ ನಷ್ಟವನ್ನು ಉಪಯೋಗಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಅದರಲ್ಲಿ ಮೂವರು ನಾಯಕರಿಗಾಗಿರ್ತಕ್ಕಂಥ ನಾಲ್ಕು ಸಲ ಸಂಸದರಾಗಿ ಕೇಂದ್ರದ ಸಚಿವರ ರೈಲ್ವೆ ಸಚಿವರಾಗಿ ಈ ರಾಜ್ಯಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸುರೇಶ್ ಅಂಗಡಿಯವರಾಗಿರ್ಬೋದು, ಮೊನ್ನೆ ತಾನೇ ರಾಜ್ಯಸಭಾ ಸದಸ್ಯರಿಗೆ ಆಯ್ಕೆಯಾಗಿರ್ತಕ್ಕಂಥ ಅಶೋಕ್ ಗಟ್ಟಿಯಾಗಿರ್ಬೋದು, ಇನ್ನು ವಿಶೇಷವಾಗಿ 40 ವರ್ಷ ಹೋರಾಟದ ಮೂಲಕ ಜೀವನದ ಮೂಲಕ ಪ್ರಪ್ರಥಮವಾಗಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಸವ ಕಲ್ಯಾಣದ ಶಾಸಕರಾಗಿರ್ತಕ್ಕಂಥ ವಿ ನಾರಾಯಣರಾವ್ ಅವರ ನಿಧನದ ವನ್ನು ಹೊಂದಿರತಕ್ಕಂಥದ್ದು ಭಾಳ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ನಿಮ್ಮೆಲ್ಲರಿಗೂ ಕೂಡ ದುಃಖವನ್ನು ತಂದಿರತಕ್ಕಂಥದ್ದು ಅಂತ ನಾನು ಭಾವಿಸ್ತೇನೆ. ಒಂದು ಕಡೆ ವಿಶೇಷವಾಗಿ ಬಸವ ಕಲ್ಯಾಣ ಶಾಸಕರನ್ನು ನಾನು ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ, ಯಾಕಂದರೆ ಈ ಒಂದು ಜಾತಿ ವ್ಯವಸ್ಥೆಯ ರಾಜಕೀಯ ವ್ಯವಸ್ಥೆಯಲ್ಲಿ, ಹಣದ ಯಾಮವಾದ ರಾಜಕೀಯ ವ್ಯವಸ್ಥೆಯಲ್ಲಿ ಮತ್ತು ಏನು ಕುಟುಂಬ ರಾಜಕೀಯ ಜೀವನದಲ್ಲಿ ವ್ಯವಸ್ಥೆಯಲ್ಲಿ ಅಂಥ ವ್ಯವಸ್ಥೆಯಲ್ಲಿ ಇವತ್ತು ಒಂದು ಯಾವುದೇ ಹಣಕ್ಕೆ ಆಸೆ ಪಡೆದೆ ನೈಜ ಜೀವನದ ರಾಜಕಾರಣವನ್ನು ಮಾಡಿರ್ತಕ್ಕಂಥ ಜನರೇ ನನ್ನ ಮತದಾರರೇ ನನ್ನ ದೇವರು ಅಂತೇಳಿ ನಂಬಿ ಇವತ್ತು ಜನರ ಸೇವೆಯನ್ನು ಮಾಡಿರ್ತಕ್ಕಂಥ ಶಾಸಕರು ಯಾರಾದರೂ ಇದ್ದರೆ ಅದು ಬಸವ ಕಲ್ಯಾಣದ ಇವತ್ತು ಬಿ ನಾರಾಯಣ ರಾವ್ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ನಮಃ. ಇಂದು ಈ ನಾಡು ಸನ್ಮಾನ್ಯ ಸುರೇಶ್ ಅಂಗಡಿಯವರ ನಿಧನದಿಂದ ಮತ್ತು ಬಸವ ಕಲ್ಯಾಣದ ಶಾಸಕರಾಗಿರ್ತಕ್ಕಂಥ ಬಿ ನಾರಾಯಣರಾವ್ರವರಿಂದ ಮತ್ತು ರಾಜ್ಯಸಭಾ ಸದಸ್ಯರಾಗಿ ಅಶೋಕ್ ಕತ್ತಿಯವರಿಂದ ಮತ್ತು ನಮ್ಮ ಕನ್ನಡ ನಾಡು ಬಡವಾಗಿದೆ. ಇವತ್ತು ಮಹಾಮಾರಿ ಕೊರೋನಾದಿಂದ ಈ ನಾಯಕರು ನಮ್ಮಿಂದ ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ರಾಮನಗೌಡ ಬುನ್ನಟ್ಟಿ, ನಾಗರಾಜ್, ವಿರುಪಣ್ಣ ಕಲ್ಲೂರು ಮತ್ತಿತರರು ಉಪಸ್ಥಿತರಿದ್ದರು.